ಈ ವರ್ಷದ ಪ್ಲ್ಯಾಂಟೇಷನ್ನು ಸೊ ಈ ಸರಿ ಜಾಸ್ತಿ ಟೊಮೆಟೊ ಗಿಡಗಳನ್ನ ಬೆಳೆಸಿದ್ದೀನಿ. ಅದು ಒಂದು ಪೆನ್ಸಿಲಿಂದ ಪೆನ್ಸಿಲಲ್ಲಿ ಸೀಡ್ಸ್ ಇರುತ್ತೆ, ಅದನ್ನು ಇಟ್ಟಿರೋದ್ರಿಂದ ಇಷ್ಟು ಬಿಟ್ಟಿದೆ. ಸೊ ಆಲ್ರೆಡಿ ನೋಡ್ಬೋದು ಇಲ್ಲಿ ಮೊಗ್ಗು ಬಿಡ್ತಾ ಇದೆ. ಸೊ ನೆಕ್ಸ್ಟ್ ಟೊಮೆಟೊ ಗಿಡ, ಸೊ ಇಲ್ಲಿ ನೋಡ್ಬೋದು ಮೊಗ್ಗಿದೆ, ಆಮೇಲೆ ಇಲ್ಲಿ ಕೂಡ. ನೆಕ್ಸ್ಟ್ ಟೊಮೆಟೊ ಗಿಡ, ಇದು ಮೂರು ನಾಲ್ಕನೇದು. ಸೊ ಇದರಲ್ಲೂ ಆಲ್ರೆಡಿ ಮೊಗ್ಗು ಬಿಟ್ಟಿದೆ. ಅದಾದಮೇಲೆ ಇರೋದು ಇದು ಸನ್ಫ್ಲವರು, ಹೋದ ವರ್ಷದ ಸೀಡ್ಸಿಂದ ಬೆಳೆಸಿರೋದು ಇದು, ಮತ್ತು ಇನ್ನೊಂದಿದೆ, ಎರಡಿದೆ. ಇದು ಶಂಖ ಪುಷ್ಪ, ಶೋ ಫ್ಲವರ್ ಥರ. ಹೇಳ್ದಂಗೆ ಸರಿ ತುಂಬ ಟೊಮೆಟೊ ಗಿಡ ಹೇಳಿದ್ನಲ್ಲ, ಸೊ ಇದು ಕೂಡ ಇನ್ನೊಂದು ಟೊಮೆಟೊ ಗಿಡ. ಸೊ ಇದರಲ್ಲೂ ಹೂ ಬಿಟ್ಟಿದೆ, ಅಂದರೆ ಮೊಗ್ಗು. ಸೊ ಅದಲ್ಲದೆ ಇನ್ನೂ ಇಲ್ಲಿ ಒಂದು ಮೂರು ನಾಲ್ಕಿದೆ ಗಿಡಗಳು ಟೊಮೆಟೋದು, ಇನ್ನೂ ಅದರಲ್ಲಿ ಇನ್ನೂ ಮೊಗ್ಗೆಲ್ಲ ಬಿಟ್ಟಿಲ್ಲ, ಇನ್ನೂ ಸ್ವಲ್ಪ ದಿನ ಆಗುತ್ತೆ. ಇಲ್ಲಿರೋದು ಕಣಗ್ಲು ಗಿಡ, ಆಲ್ರೆಡಿ ಚಿಗುರಿದೆ, ಆಮೇಲೆ ತುಂಬ ಮೊಗ್ಗಳು ಬಿಟ್ಟಿದೆ. ನೋಡಬೇಕು ಯಾವಾಗ ಹೂವು ಬಿಡುತ್ತೆ ಅಂತ. ಇಲ್ಲಿರೋದು ಚೆಂಡು ಹೂವು, ಸೊ ನೋಡ್ಬೋದು ಆಲ್ರೆಡಿ ತುಂಬ ಮೊಗ್ಗು ಇದೆ, ಹೂವನು ಬಿಟ್ಟಿದೆ. ಅದಲ್ಲದೆ ಇಲ್ಲೂ ಬೆಳೆಸಿದ್ದೀನಿ ಇನ್ನೂ ಒಂದು ಸ್ವಲ್ಪ ಚೆಂಡು ಹೂವು, ಸೇಮ್ ಕಲರು. ಅದು ಬಿಟ್ಟರೆ ಇರೋದು ಇಲ್ಲಿ ಶಾವಂತಿಗೆ ಗಿಡ, ಇದು ಮಾರಿಗೋಲ್ಡು, ಇನ್ನೂ ಅಷ್ಟೊಂದು ಚಿಗುರು ಇಲ್ಲ, ಇನ್ನೂ ಟೈಮ್ ಆಗುತ್ತೆ ಅದು ಬಿಡೋದು. ಇಲ್ಲಿ ಈರುಳ್ಳಿ ಕಾವು ಅಂದರೆ ಸ್ಪ್ರಿಂಗ್ ಆನಿಯನ್ ಎರಡಿದೆ. ಇದು ಸ್ಟ್ರಾಬೆರಿ ಪ್ಲ್ಯಾಂಟ್, ಸೊ ಆಲ್ರೆಡಿ ನೋಡ್ಬೋದು ಇಲ್ಲಿ ಎರಡು ಬಿಟ್ಟಿದೆ, ಅದಲ್ಲದೆ ಹೂವು ಬಿಟ್ಟು ಇನ್ನು ಉಳಿದಿದ್ದು ಬಿಡುತ್ತೆ. ಇಲ್ಲಿ ನೀವು ಚಿಕ್ಕ ಚಿಕ್ಕ ಸಸಿ ಕಾಣಿಸ್ತಾ ಇರೋದು ಕೊತ್ತಂಬರಿ ಸೊಪ್ಪು, ಇನ್ನು ಚಿಗುರುತ್ತಾ ಇದೆ. ಇದು ಪುದೀನ. ಈಗ ಇಲ್ಲಿ ಫ್ರೆಶ್ ಆಗಿ ಇವತ್ತು ಮೆಂತ್ಯ ಹಾಕಿದ್ದೀನಿ, ಸೊ ಆಗುತ್ತೆ, ಇನ್ನೂ ಒಂದು ತಿಂಗಳಲ್ಲಿ ಮೋಸ್ಟ್ಲಿ ಮೆಂತ್ಯ ಸೊಪ್ಪು ಬಿಡುತ್ತೆ. ಅದು ಬಿಟ್ಟರೆ ಇಲ್ಲಿ ಎರಡಿರೋದು ಇನ್ನೊಂದು ಟೊಮೆಟೊ ಗಿಡ, ಇದು ಚಿಕ್ಕ ಚಿಕ್ಕ ಟೊಮೆಟೊ ಬಿಡೋ ಅಂಥ ಪ್ಲ್ಯಾಂಟು. ಇನ್ನು ಉಳಿದಿದ್ದೆಲ್ಲ ಇಷ್ಟೊತ್ತು ತನಕ ತೋರಿಸಿದ್ದು ಚೆರಿ ಟೊಮೆಟೊ. ಸೊ ಈ ವರ್ಷದ ಗಾರ್ಡನ್ನು ಇಷ್ಟೇ.